ಓಂ ಶಾಂತಿ. ಇಂದಿನ ಮಹಾವಾಕ್ಯದ ದಿನಾಂಕ ಆಗಿದೆ 6/8/2024. ಮಿಥೆ ಬಚ್ಚೆ ಅಬ್ ವಿಕರ್ಮ ಕರ್ನಾ ಬಂದ್ ಕರೋ ಕ್ಯೂಂಕಿ ಅಬ್ ತುಮೇ ವಿಕರ್ಮಾಜೀತ್ ಸಂವತ್ ಶುರು ಕರ್ನಾ ಹೇ. ಮೊದಲ ಮಕ್ಕಳೇ, ಈಗ ವಿಕರ್ಮ ಮಾಡುವುದನ್ನು ನಿಲ್ಲಿಸಿ, ಏಕೆಂದರೆ ಈಗ ನೀವು ವಿಕರ್ಮಾಜೀತ ಸಂವತ್ಸರವನ್ನು ಆರಂಭಿಸಬೇಕಾಗಿದೆ. ಪ್ರಶ್ನೆ: ಹರೇಕ್ ಬ್ರಾಹ್ಮಣ ಬಚ್ಚೆ ಕೋ ಕಿಸ್ ಏಕ್ ಬಾತ್ ಮೇ ಬಾಪ್ ಕೋ ಫಾಲೋ ಅವಶ್ಯ ಕರ್ನಾ ಹೇ. ಪ್ರತಿಯೊಬ್ಬ ಬ್ರಾಹ್ಮಣ ಮಗು ಯಾವ ಒಂದು ಮಾತಿನಲ್ಲಿ ಅವಶ್ಯವಾಗಿ ತಂದೆಯನ್ನು ಅನುಸರಿಸಬೇಕಾಗಿದೆ? ಉತ್ತರ: ಜೈಸೆ ಬಾಪ್ ಸ್ವಯಂ ಟೀಚರ್ ಬನ್ಕರ್ ತುಮೇ ಪಳಾತೆ ಹೇ, ಎಸೆ ಬಾಪ್ ಕೆ ಸಮಾನ್ ಹರೇಕ್ ಕೋ ಟೀಚರ್ ಬನ್ನಾ ಹೇ. ಯಾವ ರೀತಿ ತಂದೆ ಸ್ವಯಂ ಶಿಕ್ಷಕನಾಗಿ ಶಿಕ್ಷಣವನ್ನು ಓದಿಸುತ್ತಾರೆ, ಅದೇ ರೀತಿ ತಾವು ಮಕ್ಕಳು ತಂದೆಯ ಸಮಾನ ಶಿಕ್ಷಕರಾಗಬೇಕಾಗಿದೆ. ಜೋ ಪಡ್ತೇ ಹೇ ಉಸೇ ದೂಸ್ರೋಂಕೋ ಪಡಾನಾ ಹೇ. ಏನನ್ನು ಓದುತ್ತೀರಿ ಅದನ್ನು ಅನ್ಯರಿಗೂ ಓದಿಸಬೇಕಾಗಿದೆ. ತುಮ್ ಟೀಚರ್ಕೆ ಬಚ್ಚೆ ಟೀಚರ್ ಸದ್ಗುರುಕ್ಕೆ ಬಚ್ಚೆ ಸದ್ಗುರು ಬಿ ಹೋ. ನೀವು ಶಿಕ್ಷಕನ ಮಕ್ಕಳು ಶಿಕ್ಷಕರು, ಸದ್ಗುರುವಿನ ಮಕ್ಕಳು ಸದ್ಗುರು ಸಹ ಆಗಿದ್ದೀರಿ. ತುಮೇ ಸಚ್ಕಂಡ್ ಸ್ಥಾಪನ್ ಕರ್ನಾ ಹೇ. ತುಮ್ ಸಚ್ಕಿ ನಯಾ ಪರ್ ಹೋ. ತುಮಾರಿ ನಯ್ಯಾ ಹಿಲೇಗಿ ಡುಲೇಗಿ ಲೇಕಿನ್ ಡೂಬ್ ನಹೀ ಸಕ್ತಿ. ನೀವು ಸತ್ಯ ಕಂಡದ ಸ್ಥಾಪನೆ ಮಾಡಬೇಕಾಗಿದೆ. ನೀವು ಸತ್ಯದ ದೋಣಿಯಲ್ಲಿದ್ದೀರಿ. ನಿಮ್ಮ ಈ ದೋಣಿ ಅಲುಗಾಡುತ್ತದೆ ಹೊರತು ಮುಳುಗುವುದಿಲ್ಲ. ಓಂ ಶಾಂತಿ. ರುಹಾನಿ ಬಾಪ್ ಬೈಟ್ ಬಚ್ಚೋಂಕೆ ಸಾತ್ ರೂ ರಿಹಾನ್ ಕರ್ತೆ. ಆತ್ಮಿಕ ತಂದೆ ಅವ ಆತ್ಮಿಕ ಮಕ್ಕಳ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡ್ತಾರೆ. ರೂಹೋನ್ಸೆ ಪೂಜ್ತೆ ಕ್ಯೂಂಕಿ ಆ ನೈ ನಾಲೆಜ್ ಹೇನ. ಆತ್ಮಗಳೊಂದಿಗೆ ಕೇಳುತ್ತಾರೆ, ಏಕೆಂದರೆ ಇದು ಹೊಸ ಜ್ಞಾನ ಆಗಿದೆ ಅಲ್ವಾ. ಮನುಷ್ಯಸೇ ದೇವತಾ ಬನ್ನೇಕಿ ದೇಹೇ ನೈ ನಾಲೆಜ್ ಅಥವಾ ಪಡಾಯ್. ಮನುಷ್ಯರಿಂದ ದೇವತೆಗಳಾಗಲಿಕ್ಕೋಸ್ಕರ ಇದು ಶಿಕ್ಷಣ ಆಗಿದೆ, ಹೊಸ ಶಿಕ್ಷಣ ಅಥವಾ ಹೊಸ ವಿದ್ಯೆ. ಯಾ ತುಮ್ಕೋ ಕೋನ್ ಪಡಾತೆ ಬಚ್ಚೆ ಜಾನ್ತೆ ರುಹಾನಿ ಬಾಪ್ ಹಮ್ ಬಚ್ಚೋಂಕೋ ಬ್ರಹ್ಮದ್ವಾರ ಪಡಾತೆ ಹೇ. ಇಲ್ಲಿ ನಮಗೆ ಯಾರೇ ಶಿಕ್ಷಣವನ್ನು ಓದಿಸ್ತಾರೆ? ನೀವು ಮಕ್ಕಳಿಗೆ ಗೊತ್ತಿದೆ, ನಮಗೆ ತಂದೆ ಈ ಬ್ರಹ್ಮಾರವರ ಮೂಲಕ ಈ ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ. ಯಾ ಭೂಲ್ನಾ ನಹಿ ಚಯ್ ಇದನ್ನು ಎಂದೂ ಸಹ ಮರಿಬಾರ್ದಾಗಿದೆ. ವಹ ಬಾಪ್ ಹೇ ಫಿರ್ ಪಡಾತೆ ಹೇ ತು ಟೀಚರ್ ಬಿ ಹೋಗಯ. ಅವ್ರ ನಮ್ಮ ತಂದೆ ಶಿಕ್ಷಣವನ್ನು ಓದಿಸ್ತಾರಂದಮೇಲೆ ಶಿಕ್ಷಕನೂ ಸಹ ಆದರು. ಯಾವ ಬಿ ತುಮ್ ಜಾನ್ತೆಯೋ ಹಮ್ ಪಡ್ತೇಯೇ ನೈ ದುನಿಯಾ ಕೇಳಿ. ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ, ನಾವು ಹೊಸ ಪ್ರಪಂಚಕ್ಕೋಸ್ಕರ ಈ ಶಿಕ್ಷಣವನ್ನು ಓದ್ತಾ ಇದ್ದೇವೆ. ಹರೇಕ್ ಬಾತ್ ಮೇ ನಿಶ್ಚಯ ಹೊನ ಚಯಿ ನೈ ದುನಿಯಾ ಕೇಳಿ ಪಡಾನೆ ವಾಲ ಪಾಪಿ ಹೋತಾ ಹೇ. ಪ್ರತಿಯೊಂದು ಮಾತಿನಲ್ಲಿಯೂ ನಿಶ್ಚಯ ಇರಬೇಕಾಗ್ತದೆ. ಹೊಸ ಪ್ರಪಂಚಕ್ಕೋಸ್ಕರ ಓದಿಸುವಂಥವರು ತಂದೆಯಾಗಿದ್ದಾರೆ. ಮೂಲ್ ಬಾತ್ ಹಿ ಬಾಪ್ ಕ್ಯೂ ಹಿ ಬಾಪ್ ಹಮ್ಕೋ ಯಾ ಶಿಕ್ಷಾ ದೇತೆ ಹೇ ಬ್ರಹ್ಮದ್ವಾರ. ಇಲ್ಲಿ ಮೂಲ ಮಾತಿರುವುದೇ ತಂದೆಯದಾಗಿದೆ. ತಂದೆಯವರೇ ಈ ಬ್ರಹ್ಮಾರವರ ಮೂಲಕ ನಮಗೆ ಈ ಶಿಕ್ಷಣವನ್ನು ಕೊಡ್ತಾರೆ. ಕೊಯ್ ದ್ವಾರ ತೋ ದೆಂಗೇನ. ಅವಶ್ಯವಾಗಿ ಯಾರ ಮೂಲಕನಾದರೂ ಶಿಕ್ಷಣ ಕೊಡಬೇಕಾಗ್ತದಲ್ವ. ಗಾಯ ಹುವಾ ಬಿ ಹೇ ಭಗವಾನ್ ಬ್ರಹ್ಮದ್ವಾರ ರಾಜ್ಯೋಗ ಸಿಕ್ಲಾತೆ. ಬ್ರಹ್ಮದ್ವಾರ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ಸ್ಥಾಪನಾ ಕರ್ತೆ ಹೇ. ಜೋ ದೇವಿ ದೇವತಾ ಧರ್ಮ ಅಭಿನಹಿ ಹೇ ಗಾಯನನು ಸಹ ಮಾಡಲಾಗಿದೆ. ಭಗವಂತ ಬ್ರಹ್ಮಾರವರ ಮೂಲಕ ರಾಜಯೋಗವನ್ನು ಕಲಿಸುತ್ತಾರೆ ಎಂದು. ಬ್ರಹ್ಮಾರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡುತ್ತಾರೆ. ಆ ದೇವಿ ದೇವತಾ ಧರ್ಮ ಈಗ ಇಲ್ಲ. ಅಬ್ ತೋ ಹೇ ಹಿ ಕಲಿಯುಗ ತೋ ಸಿದ್ಧ ಹೋತಾ ಹೇ ಸ್ವರ್ಗಕ್ಕೆ ಸ್ಥಾಪನಾ ಹೋ ರಹಿ. ಈಗಂತೂ ಕಲಿಯುಗ ಇದೆ, ಅಂದಮೇಲೆ ಇದರಿಂದ ಸಿದ್ಧ ಆಗ್ತದೆ ಈಗ ಹೊಸ ಪ್ರಪಂಚ, ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ ಅಂತ. ಸ್ವರ್ಗ ಮೇ ಸಿರ್ಫ್ ದೇವಿ ದೇವತಾ ಧರ್ಮ ವಾಲೆ ಹೇ ಬಾಕಿ ಇತ್ನೇ ಸರ್ವ ಧರ್ಮ ಹೋಂಗೇ ಹಿ ನಹಿ ಅರ್ಥಾತ್ ವಿನಾಶ ಹೋ ಜಾಯಂಗೆ ಕ್ಯೂಂಕಿ ಸತ್ಯುಗ ಮೇ ಔರ್ ಕೋಯಿ ಧರ್ಮ ಥಾ ಹಿ ನಹಿ. ಅಂದಮೇಲೆ ಇದು ಸಿದ್ಧ ಆಗುತ್ತದೆ. ಸ್ವರ್ಗದ ಸ್ಥಾಪನೆ ಮಾಡುವಂಥವರು ತಂದೆಯಾಗಿದ್ದಾರೆ. ಸ್ವರ್ಗದಲ್ಲಿ ಕೇವಲ ಆದಿ ಸನಾತನ ದೇವಿ ದೇವತಾ ಧರ್ಮ ಇರ್ತದೆ, ಬಾಕಿ ಉಳಿದಂತೆ ಈ ಎಲ್ಲ ಧರ್ಮಗಳದ್ದು ವಿನಾಶ ಆಗುತ್ತದೆ. ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ. ಅಬ್ ತೋ ಹೇ ಹಿ ಕಲಿಯುಗ ತೋ ಸಿದ್ಧ ಹೋತಾ ಹೇ ಸ್ವರ್ಗಕ್ಕೆ ಸ್ಥಾಪನಾ ಹೋ ರಹಿ ಹೇ. ಈಗಂತೂ ಕಲಿಯುಗ ಇದೆ, ಅಂದಮೇಲೆ ಇದರಿಂದ ಸಿದ್ಧ ಆಗ್ತದೆ
ಈಗ ಸತ್ಯಯುಗದ ಸ್ಥಾಪನೆ ಆಗ್ತಾ ಇದೆ. ಸ್ವರ್ಗದಲ್ಲಿ ಕೇವಲ ದೇವಿ ದೇವತಾ ಧರ್ಮದವರೇ ಇರುತ್ತಾರೆ, ಬಾಕಿ ಅನ್ಯ ಯಾವ ಧರ್ಮಗಳು ಇರುವುದಿಲ್ಲ. ಅರ್ಥಾತ್ ಅನ್ಯ ಎಲ್ಲ ಧರ್ಮಗಳ ವಿನಾಶ ಆಗ್ತದೆ. ಸತ್ಯಯುಗದಲ್ಲಿ ಅನ್ಯ ಯಾವ ಧರ್ಮಗಳು ಇರುವುದಿಲ್ಲ. ಯಾ ಬಾತೆ ತುಮ್ ಬಚ್ಚೋ ಕಿ ಬುದ್ಧಿ ಮೇ ಹೇ, ಅಬ್ ತೋ ಅನೇಕ ಧರ್ಮ ಹೇ. ಈಗ ಈ ಮಾತುಗಳು ನೀವು ಮಕ್ಕಳ ಬುದ್ಧಿಯಲ್ಲಿದ್ದಾವೆ, ಈಗಂತೂ ಅನೇಕ ಧರ್ಮಗಳಾಗಿದ್ದಾವೆ. ಅಬ ಫಿರ್ ಬಾಪ್ ಹಮ್ಕೋ ಮನುಷ್ಯ ಸೇ ದೇವತಾ ಬನಾತೆ, ಕ್ಯೂಂಕಿ ಅಬ್ ಸಂಗಮ್ ಯುಗ್ ಹೇ. ಈಗ ಪುನಃ ತಂದೆ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ, ಏಕೆಂದರೆ ಇದು ಸಂಗಮ ಯುಗ ಆಗಿದೆ. ಯಾ ತೋ ಬಹುತ್ ಸಹಜ ಬಾತ್ ಸಂಜಾನೆ ಕಿ ಹೇ, ಇದಂತೂ ಬಹಳ ಸಹಜವಾಗಿ ತಿಳಿಸ್ಕೊಡುವಂತಹ ಮಾತಾಗಿದೆ. ತ್ರಿಮೂರ್ತಿ ಮೇ ಬಿ ದಿಖಾತೆ ಬ್ರಹ್ಮ ದ್ವಾರ ಸ್ಥಾಪನ ಕಿಸ್ಕಿ, ಬ್ರಹ್ಮನ ಮೂಲಕ ಸ್ಥಾಪನೆ ಅಂತ ತ್ರಿಮೂರ್ತಿ ಚಿತ್ರದಲ್ಲಿ ತೋರಿಸ್ತಾರೆ. ಹಾಗಾದರೆ ಯಾವುದರ ಸ್ಥಾಪನೆ? ಸ್ಥಾಪನಾ ಜರೂರ್ ನೈ ದುನಿಯಾಕಿ ಹೋಗಿ, ಪುರಾಣಿಕ್ಕಿತೋ ನೈ ಹೋಗಿ, ಅವಶ್ಯವಾಗಿ ಹೊಸ ಪ್ರಪಂಚದ ಸ್ಥಾಪನೆಯೇ ಆಗ್ತದೆ. ಹಳೆಯದರದ್ದಲ್ಲ. ಬಚ್ಚೋಂಕೋ ಯ ನಿಶ್ಚಯ ಹೇ ಕಿ ನೈ ದುನಿಯಾ ಮೇ ರಹತೆ ರಹತೆ ಹಿ ಹೇ ದೈವಿ ಗುಣವಾಲೆ ದೇವತಾಯೇ. ಮಕ್ಕಳಿಗಂತೂ ಈ ನಿಶ್ಚಯ ಇದೆ, ಹೊಸ ಪ್ರಪಂಚದಲ್ಲಿ ದೈವಿ ಗುಣವಂತ ದೇವತೆಗಳು ಇರುತ್ತಾರೆ. ತೋ ಅಬ್ ಹಮ್ಕೋ ಬಿ ಗೃಹಸ್ಥ ವ್ಯವಹಾರ ಮೇ ರೇತೆ ದೈವಿ ಗುಣ ಧಾರಣ ಕರ್ನಿ. ಅಂದಮೇಲೆ ಈಗ ತಾವು ಸಹ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕಾಗಿದೆ. ಪಹಲೆ ಪಹಲೆ ಕಾಮ್ ಪರ್ ಜೀತ್ ಪಾಕರ್ ನಿರ್ವಿಕಾರಿ ಬನ್ನಾ, ಮೊಟ್ಟ ಮೊದಲು ಕಾಮವನ್ನು ಗೆದ್ದು ನಿರ್ವಿಕಾರಿಗಳು ಆಗಬೇಕಾಗಿದೆ. ಕಲ್ ಇನ್ ದೇವಿ ದೇವತಾಂ ಕಿ ಆಗೆ ಜಾಕರ್ ಕಹತೆ ಬಿ ಥೇ ಕಿ ಆಪ್ ಸಂಪೂರ್ಣ ನಿರ್ವಿಕಾರಿ ಹೋ ಹಮ್ ವಿಕಾರಿ ಹೇ. ನಿನ್ನೆ ದಿವಸ ಈ ದೇವಿ ದೇವತೆಗಳ ಮುಂದೆ ಹೋಗಿ ಏನು ಹೇಳ್ತಾ ಇದ್ರಿ? ತಾವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೀರಿ, ನಾವು ವಿಕಾರಿಗಳಾಗಿದ್ದೇವೆ ಅಂತ. ಅಪ್ನೇಕೋ ವಿಕಾರಿ ಫೀಲ್ ಕರ್ತೈತೆ, ಕ್ಯೂಂಕಿ ವಿಕಾರ ಮೇ ಜಾತೈತೆ. ತಮ್ಮನ್ನು ತಾವು ವಿಕಾರಿಗಳು ಅಂತ ಅನುಭವ ಮಾಡ್ತಿದ್ರಿ, ಯಾಕೆಂದ್ರೆ ವಿಕಾರದಲ್ಲಿ ಹೋಗಿದ್ರಿ. ಅಭಿ ಬಾಪ್ ಕಹತೆ ಹೇ ತುಮಕೋ ಭಿ ಏಸೆ ನಿರ್ವಿಕಾರಿ ಬನ್ನಾ ಹೇ ದೈವಿ ಗುಣ ಧಾರಣ ಕರ್ನಾ ಹೇ. ಈಗ ತಂದೆ ತಿಳಿಸುತ್ತಾರೆ, ಈಗ ತಾವು ನಿರ್ವಿಕಾರಿಗಳು ಆಗಬೇಕಾಗಿದೆ, ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕಾಗಿದೆ. ಯಹ ವಿಕಾರ ಕಾಮ್ ಕ್ರೋಧ ಆದಿ ಅಗರ್ ಹೇ ತೋ ದೈವಿ ಗುಣ ನಹಿ ಕಹೆಂಗೆ. ಒಂದು ವೇಳೆ ಕಾಮ ಕ್ರೋಧ ಇತ್ಯಾದಿ ಅವಗುಣಗಳಿದ್ದಾವೆ ಅಂದರೆ ದೈವಿ ಗುಣವಂತರು ಅಂತೂ ಹೇಳಲು ಸಾಧ್ಯವಿಲ್ಲ. ವಿಕಾರ್ಮೆ ಜಾನ ಕ್ರೋಧ ಕರ್ಣ ಯಾ ಅಸುರಿ ಗುಣ ಹೇ. ವಿಕಾರದಲ್ಲಿ ಹೋಗುವುದು, ಕ್ರೋಧ ಮಾಡುವುದು, ಇದು ಅಸುರಿ ಗುಣ ಆಗಿದೆ. ದೇವತಾವಮೆ ಲೋಭ ಹೋಗಾಕ್ಯ, ದೇವತೆಗಳಲ್ಲಿ ಲೋಭ ಇರ್ತದೇನು? ವಹಾ ಪಾಂಚ್ ವಿಕಾರ್ ಹೋತೇನಿ, ಅಲ್ಲಿ ಪಂಚವಿಕಾರಗಳು ಇರುವುದೇ ಇಲ್ಲ. ಯಹೇ ಹಿ ರಾವಣ್ ಕಿ ದುನಿಯಾ, ಇದಿರುವುದೇ ರಾವಣನ ಪ್ರಪಂಚ. ರಾವಣ್ ಕಾ ಜನ್ಮ ಹೋತಾ ಹೇ ತ್ರೇತಾ ಔರ್ ದ್ವಾಪರ್ಕೆ ಸಂಗಮ್ ಪರ್, ತ್ರೇತಾಯುಗ ಮತ್ತು ದ್ವಾಪರದ ಸಂಗಮದಲ್ಲಿ ರಾವಣನ ಜನ್ಮ ಆಗ್ತದೆ. ಜೈಸೆ ಯಾ ಪುರಾಣಿ ದುನಿಯಾ ಔರ್ ನಯಿ ದುನಿಯಾ ಕಾ ಸಂಗಮ್ ಹೇನಾ ಏಸೆ ವಹ ಬಿ ಸಂಗಮ್ ಹೋ ಜಾತಾ ಹೇ. ಹೇಗೆ ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಸಂಗಮ ಇದಾಗಿದೆ ಅಲ್ವಾ, ಅದೇ ರೀತಿ ಆ ಸಂಗಮನು ಆಗ್ತದೆ. ಅಭಿ ರಾವಣ್ ರಾಜ್ಯ ಮೇ ಬಹುತ ದುಃಖ ಹೇ ಬಿಮಾರಿ ಹೇ, ಇಸ್ಕೋ ಕಹಾ ಹಿ ಜಾತಾ ಹೇ ರಾವಣ್ ರಾಜ್. ಈ ರಾವಣ ರಾಜ್ಯದಲ್ಲಿ ಬಹಳ ದುಃಖ ಇದೆ, ರೋಗಗಳಿದ್ದಾವೆ, ಅದಕ್ಕೆ ಇದಕ್ಕೆ ರಾವಣ ರಾಜ್ಯ ಅಂತ ಕರೆಯಲಾಗ್ತದೆ. ರಾವಣ್ ಕೋ ಹರ್ ವರ್ಷ ಜಲಾತೆ ಹೇ ವಾ ಮಾರ್ಗ ಮೇ ಜಾನೆ ಸೇ ವಿಕಾರಿ ಬಂದ್ ಜಾತೆ, ಪ್ರತಿ ವರ್ಷ ರಾವಣನ ಸುಡಲಾಗ್ತದೆ, ವಾಮ ಮಾರ್ಗದಲ್ಲಿ ಹೋಗೋದ್ರಿಂದ ವಿಕಾರಿಗಳಾಗ್ಬಿಡ್ತಾರೆ. ಅಬ ತುಮಕೋ ನಿರ್ವಿಕಾರಿ ಬನ್ನಾ ಹೇ ಯಾ ಹಿ ದೈವಿ ಗುಣ ಧಾರಣ ಕರ್ನಿ ಹೇ. ಈಗ ನೀವು ನಿರ್ವಿಕಾರಿಗಳು ಆಗಬೇಕಾಗಿದೆ, ದೈವಿ ಗುಣಗಳನ್ನು ಇಲ್ಲಿಯೇ ಧಾರಣೆ ಮಾಡ್ಕೊಳ್ಬೇಕು. ಜೈಸಾ ಜೋ ಕರ್ಮ ಕರ್ತಾ ವೈಸಾ ಹಿ ಫಲ್ಪಾತ, ಬಚ್ಚೋನ್ಸೆ ಅಬ್ ಕೋಯಿ ವಿಕರ್ಮ ಹೋ ನಹಿ ಹೋನಾ ಚಾಹಿಯೇ. ಯಾ ಹಿ ದೈವಿ ಗುಣ ಧಾರಣ ಕರ್ನಿ ಹೇ, ಜೈಸೆ ಜೋ ಕರ್ಮ ಕರ್ತಾ ಹೇ ವೈಸಾ ಹಿ ಫಲ್ಪಾತ ಹೇ, ಬಚ್ಚೋನ್ಸೆ ಅಬ್ ಕೋಯಿ ವಿಕರ್ಮ ನಹಿ ಹೋನಾ ಚಾಹಿಯೇ. ಇಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕಾಗಿದೆ. ಎಂಥ ಕರ್ಮವನ್ನು ಮಾಡುತ್ತೀರಿ ಅಂಥದ್ದೇ ಫಲವನ್ನು ಪಡೆಯುತ್ತೀರಿ. ಮಕ್ಕಳು ಈಗ ಯಾವುದೇ ವಿಕರ್ಮವನ್ನು ಮಾಡಬಾರದಾಗಿದೆ. ಏಕ್ ಹೋತಾ ಹೇ ರಾಜ ವಿಕ್ರಮಾಜಿತ್, ದೂಸರಾ ಹೋತಾ ಹೇ ರಾಜ ವಿಕ್ರಮ್. ಒಬ್ಬ ರಾಜ ವಿಕ್ರಮಾಜೀತ, ಮತ್ತೊಬ್ಬ ರಾಜ ವಿಕ್ರಮ ಆಗಿದ್ದಾನೆ. ಯ ಹೇ ಹಿ ವಿಕ್ರಮ್ ಸಂವತ್, ಯಾನಿ ರಾವಣ್ ವಿಕಾರ್ಯೋಂಕ ಸಂವತ್.
ಅಂದಮೇಲೆ ಇದಿರುವುದೇ ವಿಕ್ರಮ ಸಂವತ್ಸರ, ಅಂದರೆ ರಾವಣ ವಿಕಾರಿಗಳ ಸಂವತ್ಸರ. ಯಹ ಕೋಯಿ ಸಮಸ್ತೆ ನಹಿ, ಇದನ್ನು ಯಾರೂ ಸಹ ತಿಳ್ಕೊಂಡಿಲ್ಲ. ನ ಕಲ್ಪ್ ಕಿ ಆಯು ಕಾಹಿ ಕಿಸ್ಕೋ ಪತಾ ಹೇ, ಮತ್ತು ಕಲ್ಪದ ಆಯಸ್ಸಿನ ಬಗ್ಗೆನೂ ಯಾರಿಗೂ ಗೊತ್ತಿಲ್ಲ. ವಾಸ್ತವ ಮೇ ವಿಕರ್ಮಾಜೀತ್ ಹೋತೆ ಹೇ ದೇವತಾಯೆ, ವಾಸ್ತವದಲ್ಲಿ ದೇವತೆಗಳು ವಿಕರ್ಮಾಜೀತರಾಗಿರುತ್ತಾರೆ. 5,000 ವರ್ಷ ಮೇ 2,500 ವರ್ಷ ಹುಯೇ ರಾಜಾ ವಿಕ್ರಮ್ಕೆ, 2,500 ವರ್ಷ ರಾಜಾ ವಿಕ್ರಮಾಜೀತ್ಗೆ. 5,000 ವರ್ಷಗಳಲ್ಲಿ 2,500 ವರ್ಷ ರಾಜ ವಿಕ್ರಮದ್ದಾಯಿತು, 2,500 ವರ್ಷ ರಾಜ ವಿಕ್ರಮಜೀತನದ್ದಾಯಿತು. ಆದಾ ಹೇ ವಿಕ್ರಮ್ ಕಾ ವಹ ಲೋಗ್ ಭಲ್ ಕಹತೆ ಪರಂತು ಕುಚ್ ಭಿ ಪತಾ ನಹಿ ಹೇ, ಆ ಜನ ಭಲೆ ಹೇಳ್ತಾರೆ ಆದರೆ ಅವರಿಗೇನು ಗೊತ್ತಿಲ್ಲ. ತುಮ್ ಕಹೆಂಗೆ ವಿಕ್ರಮಾಜೀತ್ ಕಾ ಸಮತ್ ಏಕ್ ವರ್ಷ ಸೇ ಶುರು ಹೋತಾ ಹೇ, ಫಿರ್ 2,500 ವರ್ಷ ಬಾದ್ ವಿಕ್ರಮ್ ಸಂವತ್ ಶುರು ಹೋತಾ ಹೇ. ನೀವು ಹೇಳುತ್ತೀರಿ ವಿಕ್ರಮಾಜೀತ್ ಸಂವತ್ಸರ ಮೊದಲನೇ ವರ್ಷದಿಂದ ಪ್ರಾರಂಭವಾಗುತ್ತದೆ, 2,500 ವರ್ಷದ ನಂತರ ಪುನಃ ವಿಕ್ರಮ ಸಂವತ್ಸರ ಆರಂಭವಾಗುತ್ತದೆ. ಅಭಿ ವಿಕ್ರಮ್ ಸಂವತ್ ಪೂರ ಹೋಗ ಫಿರ್ ತುಮ್ ವಿಕ್ರಮಾಜೀತ್ ಮಹಾರಾಜ ಮಹಾರಾಣಿ ಬನ್ ರೇ ಹೋ, ಜಬ್ ಬನ್ ಜಾಯಂಗೆ ತೊ ವಿಕ್ರಮಾಜೀತ್ ಸಂವತ್ ಶುರು ಹೋ ಜಾಯೇಗ. ಈಗ ವಿಕ್ರಮ ಸಂವತ್ಸರ ಪೂರ್ಣ ಆಯಿತು, ಪುನಃ ನೀವು ಯಾವಾಗ ವಿಕ್ರಮಾಜೀತ್ ಮಹಾರಾಜ ಮಹಾರಾಣಿ ಆಗಿಬಿಡುತ್ತೀರಿ, ಯಾವಾಗ ಆಗಿಬಿಡುತ್ತೀರೋ ಆಗ ವಿಕ್ರಮಾಜೀತ ಸಂವತ್ಸರ ಆರಂಭವಾಗುತ್ತದೆ. ಯಹ ಸಬ್ ತುಮ್ ಹೀ ಜಾನ್ತೆ ಹೋ, ತುಮ್ಕೋ ಕೇತೆ ಹೇ ಬ್ರಹ್ಮಕೋ ಕ್ಯೂ ಬಿಟಾಯ ಹೇ, ಅರೆ ತುಮಾರಿ ಇನ್ಸೆ ಕ್ಯೋ ಆಕರ್ ಪಡಿ ಹೇ. ಈ ಎಲ್ಲ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಯಹ ಸಬ್ ತುಮ್ ಹೀ ಜಾನ್ತೆ ಹೋ, ಈ ಎಲ್ಲ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ತುಮ್ಕೋ ಕೇತೆ ಹೇ ಬ್ರಹ್ಮಕೋ ಕ್ಯೂ ಬಿಟಾಯ ಹೇ, ಅರೆ ತುಮಾರಿ ಇನ್ಸೆ ಕ್ಯಾ ಆಕರ್ ಪಡಿ ಹೇ, ಹಮಕೋ ಪಡಾನೆ ವಾಲಾ ಕೋಯಿ ಯಹ ತೋಡೆ ಹೀ ಹೇ, ಹಮ್ ತೋ ಶಿವಬಾಬಾಸೆ ಪಡ್ತೆ ಹೇ. ನಿಮ್ಮನ್ನು ಕೇಳ್ತಾರೆ ಈ ಬ್ರಹ್ಮರವರನ್ನ ಯಾಕೆ ಕೂರಿಸಿದ್ದೀರಿ ಅಂತ, ಅರೆ ಇವರಿಂದ ನಿಮಗೇನಾಗೋದಿದೆ, ನಮಗೆ ಓದಿಸುವಂಥವರು ಇವರಲ್ಲ, ಶಿವಬಾಬರವರು ಶಿವತಂದೆಯವರು ನಮಗೆ ಈ ಶಿಕ್ಷಣವನ್ನು ಓದಿಸುತ್ತಾರೆ, ಇವರು ಸಹ ಶಿವತಂದೆಯಿಂದಲೇ ಓದುತ್ತಾರೆ. ಪಡಾನೆ ವಾಲತೋ ಜ್ಞಾನ್ ಕಾ ಸಾಗರ್ ಹೇ ವಾಹೇ ವಿಚಿತ್ರ, ಉನ್ಕೋ ಚಿತ್ರ ಅರ್ಥಾತ್ ಶರೀರ್ ಹೋತಾ ನಹಿ, ಓದಿಸುವಂಥವರು ಜ್ಞಾನ ಸಾಗರ ಆಗಿದ್ದಾರೆ, ಅವರು ವಿಚಿತ್ರ ಆಗಿದ್ದಾರೆ, ಅವರಿಗೆ ಚಿತ್ರ ಇಲ್ಲ ಅರ್ಥಾತ್ ಶರೀರ ಇಲ್ಲ. ಉನ್ಕೋ ಕಹಾ ಹೇ ಜಾತಾ ಹೇ ನಿರಾಕಾರ್, ವಾ ಸಬ್ ನಿರಾಕಾರಿ ಆತ್ಮಯೇ ರಹತಿ ಹೇ, ಅವರಿಗೆ ನಿರಾಕಾರ ಅಂತ ಹೇಳಲಾಗ್ತದೆ. ಆ ಪರಮಧಾಮದಲ್ಲಿ ಎಲ್ಲ ನಿರಾಕಾರಿ ಆತ್ಮಗಳೇ ಇರುತ್ತಾರೆ, ಫಿರ್ ಯಹ ಆಕರ್ ಸಾಕಾರಿ ಬಂತಿ ಹೇ, ಪುನಃ ಇಲ್ಲಿ ಬಂದಾಗ ಸಾಕಾರಿಗಳು ಆಗುತ್ತಾರೆ. ಪರಂಪಿತ ಪರಮಾತ್ಮಕೋ ಸಬ್ ಯಾದ್ ಕರ್ತೆ ಹೇ, ವಾ ಹೇ ಆತ್ಮ ಓಂಕ ಪಿತ, ಪರಮಪಿತ ಪರಮಾತ್ಮನನ್ನು ಎಲ್ಲರೂ ನೆನಪು ಮಾಡ್ಕೊಳ್ತಾರೆ, ಅವರು ಆತ್ಮಗಳ ತಂದೆಯಾಗಿದ್ದಾರೆ. ಲೌಕಿಕ ಬಾಪ್ಕೋ ಪರಮ ಶಿಕ್ಷಕ್ ನಹಿ ಕಹೆಂಗೆ, ಲೌಕಿಕ ತಂದೆಗೆ ಪರಮ ಶಿಕ್ಷಕ ಅಂತ ಹೇಳಲಾಗುವುದಿಲ್ಲ. ಯ ಸಮಜ್ ಕಿ ಬಾತ್ ಹೇನಾ, ಇದು ತಿಳಿದುಕೊಳ್ಳುವಂಥ ಮಾತಾಗಿದೆ ಅಲ್ವಾ. ಸ್ಕೂಲ್ಕೆ ಸ್ಟೂಡೆಂಟ್ ಪಢಾಯಿ ಪರ್ ಅಟೆನ್ಷನ್ ದೇತೆ, ಜಬ್ ಕೊಯಿ ಮರ್ತಬಾ ಪಾಲೇತೆ ಬ್ಯಾರಿಸ್ಟರ್ ಆದಿ ಬನ್ ಜಾತೆ ತೋ ಫಿರ್ ಪಡಾಯಿ ಬಂದ್. ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಮೇಲೆ ಎಷ್ಟೊಂದು ಗಮನವನ್ನು ಕೊಡ್ತಾರೆ, ಯಾವಾಗ ಶಿಕ್ಷಣದಿಂದ ಪದವಿಯನ್ನು ಪಡಿತಾರೆ, ವಕೀಲರು ಇತ್ಯಾದಿ ಆಗ್ತಾರೆ, ಆಗ ಶಿಕ್ಷಣವನ್ನು ಅಥವಾ ವಿದ್ಯೆಯನ್ನು ನಿಲ್ಲಿಸಿಬಿಡ್ತಾರೆ. ಐಸೆ ತೋಡೆ ಹಿ ಬ್ಯಾರಿಸ್ಟರ್ ಬನ್ಕರ್ ಫಿರ್ ಪಡೆಯಗ, ನಹಿ ಪಡಾಯಿ ಪೂರಿ ಹೋ ಜಾತಿ, ಬ್ಯಾರಿಸ್ಟರ್ ಆಗಿ ಪುನಃ ಓದ್ತಾರೇನು ಇಲ್ಲ, ಶಿಕ್ಷಣ ಪೂರ್ಣ ಆಗ್ಬಿಡ್ತದೆ. ತುಂಬಿ ದೇವತಾ ಬನ್ ಗಯೇ ಫಿರ್ ತುಮಕೋ ಪಡಾಯಿಕಿ ದರ್ಕಾರ್ ನಹಿ ರಹತಿ, ಹಾಗೆ ನೀವು ಯಾವಾಗ ದೇವತೆಗಳಾಗ್ಬಿಡ್ತೀರಿ ಆಗ ಈ ಶಿಕ್ಷಣದ ಅವಶ್ಯಕತೆ ಇರುವುದಿಲ್ಲ. 2,500 ವರ್ಷ ದೇವತಾಂ ಕಾ ರಾಜ್ಯ ಚಲ್ತಾ ಹೇ, ಯಹ ಬಾತೆ ತುಮ್ ಬಚ್ಚೆ ಹೀ ಜಾನ್ತೆ ಹೋ, ತುಮಕೋ ಫಿರ್ ಔರೋಂಕೋ ಸಮಜಾನಾ ಹೇ,
2500 ವರ್ಷದವರೆಗೆ ಈ ದೇವತೆಗಳ ರಾಜ್ಯ ನಡೀತದೆ. ಈ ಮಾತುಗಳನ್ನು ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಿ, ಅಂದಮೇಲೆ ಅನ್ಯರಿಗೂ ನೀವು ಈ ಮಾತುಗಳನ್ನು ತಿಳಿಸ್ಬೇಕಾಗಿದೆ. ಯಹ ಭೀ ಖ್ಯಾಲ್ ರಖನಾ ಚಾಹಿಯೇ, ಪಡಾತೆ ನಹಿ ತೋ ಟೀಚರ್ ಕೇಸೆ ಟಹರೆ. ಇದಂತೂ ಗಮನವಿರಬೇಕು, ಓದಿಸಲೇ ಇಲ್ಲ ಅಂದರೆ ಹೇಗೆ ಶಿಕ್ಷಕರಾಗುತ್ತೀರಿ? ತುಮ್ ಸಾಬ್ ಟೀಚರ್ಸ್ ಹೋ, ಟೀಚರ್ ಕಿ ಔಲಾದ್ ಹೋ ನಾ ತೋ ತುಮಕೋ ಭೀ ಟೀಚರ್ ಹೀ ಬನ್ನಾ ಹೇ. ನೀವೆಲ್ಲರೂ ಶಿಕ್ಷಕರಾಗಿದ್ದೀರಿ, ಏಕೆಂದರೆ ಶಿಕ್ಷಕನ ಮಕ್ಕಳಲ್ವಾ, ಅಂದಮೇಲೆ ನೀವು ಶಿಕ್ಷಕರಾಗಬೇಕಾಗಿದೆ. ತೋ ಕಿತ್ನೇ ಟೀಚರ್ ಚಾಯೇ ಪಡಾನೇಲಿ, ಅಂದಮೇಲೆ ಓದಿಸಲು ಎಷ್ಟೊಂದು ಶಿಕ್ಷಕರು ಬೇಕಾಗಿದೆ. ಜೈಸಾ ಬಾಪ್ ಟೀಚರ್ ಸದ್ಗುರು ಹೇ ಐಸೆ ತುಮ್ ಭೀ ಟೀಚರ್ ಹೋ. ಅದೇ ರೀತಿ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ, ಅದೇ ರೀತಿ ನೀವು ಸಹ ಟೀಚರ್ ಆಗಿದ್ದೀರಿ. ಸದ್ಗುರು ಕೆ ಬಚ್ಚೆ ಸದ್ಗುರು ಹೋ, ವಹ ಕೋಯಿ ಸದ್ಗುರು ನಹಿ ಹೇ. ಸದ್ಗುರುವಿನ ಮಕ್ಕಳು ಸದ್ಗುರು ಆಗಿದ್ದೀರಿ, ಆ ಗುರುಗಳೇನು ಸದ್ಗುರುಗಳಲ್ಲ. ವಹ ಗುರು ಕೆ ಬಚ್ಚೆ ಗುರು, ಅವರು ಗುರುವಿನ ಮಕ್ಕಳು ಗುರುಗಳು. ಸತ್ ಮಾನ ಸಚ್, ಸಚ್ ಖಂಡ್ ಭೀ ಭಾರತ್ ಕೋ ಕಹ ಜಾತಾತ, ಯಹ ಝೂಟ್ ಖಂಡ್ ಹೇ. ಸತ್ ಅಂದರೆ ಸತ್ಯ, ಭಾರತಕ್ಕೇನೆ ಸತ್ಯ ಖಂಡ ಅಂತ ಹೇಳಲಾಗ್ತಾಯಿತ್ತು, ಈಗ ಅಸತ್ಯ ಖಂಡ ಆಗಿದೆ. ಸಚ್ ಖಂಡ್ ಬಾಬಾ ಹಿ ಸ್ಥಾಪನ್ ಕರ್ತೆ ಹೇ, ವಾ ಹೇ ಸಚ್ಚಾ ಸಾಯಿ ಬಾಬಾ. ಸತ್ಯ ಖಂಡವನ್ನು ಸ್ಥಾಪನೆ ಮಾಡುವಂಥವರು ಶಿವತಂದಿಯಾಗಿದ್ದಾರೆ, ಅವರೇ ಸತ್ಯ ಸಾಯಿ ಬಾಬಾ ಆಗಿದ್ದಾರೆ. ಜಬ್ ರಿಯಲ್ ಬಾಪ್ ಆತೆ ಹೇ ತೋ ಜೂಟೆ ಭೀ ಬಹುತ್ ನಿಕಲ್ ಪಡ್ತೆ ಹೇ. ಯಾವಾಗ ಸತ್ಯ ತಂದೆ ಬರುತ್ತಾರೆ ಅಂದಾಗ ಅನೇಕ ಸುಳ್ಳು ತಂದೆಯರು ಬಂದಿರುತ್ತಾರೆ. ಗಾಯನ್ ಬೇ ಹೇನಾ ನಯಾ ಡೋಲೆಗಿ ತುಫಾನ್ ಆಯಂಗಿ ಪರಂತು ಡೂಬೆಗಿ ನಹಿ. ಗಾಯನು ಇದೆ ಅಲ್ವಾ, ದೋಣಿ ಅಲುಗಾಡುತ್ತದೆ, ಬಿರುಗಾಳಿಗಳು ಅದಕ್ಕೆ ಬಹಳಷ್ಟು ಬರುತ್ತವೆ, ಆದರೆ ಎಂದು ಮುಳುಗುವುದಿಲ್ಲ. ಬಚ್ಚೊಂಕೋ ಸಂಜಾಯ ಜಾತಾ ಹೇ ಮಾಯಕ್ಕೆ ತುಫಾನ್ ಬಹುತ್ ಆಯಂಗಿ. ಮಕ್ಕಳಿಗೆ ತಿಳಿಸ್ಕೊಡಲಾಗಿದೆ ಮಾಯೆ ಬಿರುಗಾಳಿಗಳಂತೂ ಬಹಳಷ್ಟು ಬರ್ತವೆ, ಉನ್ಸೆ ಡರ್ನಾ ನೈ ಹೇ, ಅವುಗಳಿಗೆ ಭಯಭೀತರಾಗಬೇಡ್ರಿ. ಸನ್ಯಾಸಿ ಲೋಕ ತುಮಕೋ ಐಸೆ ಕಭಿ ನೈ ಕಹೆಂಗೆ ಕಿ ಮಾಯಕ್ಕೆ ತುಫಾನ್ ಆಯಂಗೆ. ಸನ್ಯಾಸಿಗಳು ಎಂದು ಮಾಯೆ ಬಿರುಗಾಳಿಗಳು ಬಹಳಷ್ಟು ಬರುತ್ತವೆ ಅಂತ ಹೇಳುವುದಿಲ್ಲ. ಉನ್ಕೋ ಪತಾಯಿ ನೈ ಹೇ ನಯಾಕೋ ಪಾರ್ ಕಹಾ ಲೇ ಜಾತೆ ಹೇ, ಈ ದೋಣಿಯನ್ನು ಪಾರು ಮಾಡಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಅವರಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ತುಂ ಬಚ್ಚೆ ಜಾನ್ತೆ ಹೋ ಭಕ್ತಿ ಸೇ ಸದ್ಗತಿ ನಹಿ ಹೋತಿ ಹೇ, ನೀಚೆ ಹಿ ಉತ್ತರ್ತೆ ಜಾತೆ ಹೇ. ನೀವು ಮಕ್ಕಳಿಗೆ ಗೊತ್ತಿದೆ ಭಕ್ತಿಯಿಂದ ಸದ್ಗತಿ ಆಗುವುದಿಲ್ಲ, ಇನ್ನೂ ಕೆಳಗಡೆ ಇಳಿಬೇಕಾಗ್ತದೆ. ಬಲ್ ಕಹತೆ ಭಗವಾನ್ ಆಕರ್ ಭಕ್ತೋಂಕೋ ಭಕ್ತಿ ಕಾ ಫಲ್ ದೇತೆ, ಭಕ್ತಿ ತೋ ಜರೂರ್ ಕರ್ನಿ ಚಾಯಿ. ಬಲೆ ಹೇಳ್ತಾರೆ ಭಗವಂತ ಬಂದು ಭಕ್ತರಿಗೆ ಭಕ್ತಿಯ ಫಲವನ್ನು ಕೊಡ್ತಾರೆ ಅಂಥೇಳಿ. ಅವಶ್ಯವಾಗಿ ಭಕ್ತಿಯನ್ನು ಸಹ ಮಾಡಬೇಕಾಗ್ತದೆ. ಅಚ್ಛಾ, ಭಕ್ತಿ ಕಾ ಫಲ್ ಭಗವಾನ್ ಕ್ಯಾ ಕರ್ದೇಂಗೆ? ಜರೂರ್ ಸದ್ಗತಿ ಇದೆಂಗೆ, ಒಳ್ಳೆಯದು. ಭಕ್ತಿಯ ಫಲವನ್ನು ಭಗವಂತ ಏನು ಕೊಡುತ್ತಾರೆ? ಅವಶ್ಯವಾಗಿ ಸದ್ಗತಿಯನ್ನೇ ಕೊಡುತ್ತಾರೆ. ಕೇತೆ ಹೇ ಪರಂತು ಕಬ್ ಅವ್ರ ಕೈಸೆ ದೇಂಗೆ ಪತಾ ನೈ. ಭಕ್ತಿಯ ಫಲ ಸದ್ಗತಿಯನ್ನು ಪರಮಾತ್ಮ ಕೊಡುತ್ತಾರೆ ಎಂದು ಹೇಳುತ್ತಾರೆ, ಆದರೆ ಯಾವಾಗ ಕೊಡುತ್ತಾರೆ ಹೇಗೆ ಕೊಡುತ್ತಾರೆ ಅನ್ನೋದು ಗೊತ್ತೇ ಇಲ್ಲ. ತುಮ್ ಕೋಯಿಸೆ ಪೂಚೋ ತೋ ಕಹ ದೇಂಗೆ ಯಾತೋ ಅನಾದಿ ಚಲ್ತಿ ಆರೇ. ನೀವು ಯಾರನ್ನಾದರೂ ಕೇಳಿದರೆ ಏನು ಹೇಳ್ತಾರೆ, ಇದಂತೂ ಅನಾದಿಯಿಂದ ನಡೀತಾ ಬಂದಿದೆ ಅಂತ ಹೇಳಿಬಿಡ್ತಾರೆ. ಪರಂಪರಾಸೆ ಚಲಿ ಆಯೇ, ಪರಂಪರೆಯಿಂದ ನಡೆದು ಬಂದಿದೆ ಅಂತ ಹೇಳುತ್ತಾರೆ. ರಾವಣ್ ಕೋ ಕಬ್ಸೆ ಜಲಾನ ಶುರು ಕಿಯಾ ಹೇ, ಹೆಂಗೆ ಪರಂಪರಾಸೆ? ಹಾಗಾದರೆ ರಾವಣನ ಯಾವಾಗಿನಿಂದ ಸುಡಲಿಕ್ಕೆ ಪ್ರಾರಂಭ ಮಾಡಿದರೆ? ಅಂದರೆ ಅದಕ್ಕೂ ಏನು ಹೇಳಿಬಿಡ್ತಾರೆ, ಪರಂಪರೆಯಿಂದ ಸುಡ್ತಾ ಬಂದಿದ್ದೇವೆ ಅಂತ. ತುಮ್ ಸಂಜಾತೆ ಹೋ ತೋ ಕೇತೆ ಇನ್ನೊಂಕಾ ಜ್ಞಾನ್ ತೋ ಕೊಯ್ ನಾಯಾ ಹೇ. ನೀವು ಅವರಿಗೆ ತಿಳಿಸುತ್ತೀರಿ, ಅರ್ಥ ಮಾಡಿಸುತ್ತೀರಿ, ಅಂದರೆ ಅವರೇನು ಹೇಳ್ತಾರೆ, ಈಗ ಇವರ ಜ್ಞಾನ ಅಂತೂ ಹೊಸದಾಗಿದೆ ಅಂತ ಹೇಳಿಬಿಡ್ತಾರೆ. ಜಿನೋನೆ ಕಲ್ಪ ಪಹಲೆ ಸಂಜಾ ಹೇ ವಜಟ್ ಸಮಜಾತೆ, ಯಾರು ಕಲ್ಪದ ಮೊದಲು ಇದನ್ನು ತಿಳ್ಕೊಂಡಿರ್ತಾರೆ ಅವರೇ ಕೂಡಲೇ ತಿಳಿದುಕೊಳ್ತಾರೆ. ಬ್ರಹ್ಮಾಕೀತೋ ಬಾತಿ ಚೋಡ್ದು ಶಿವಬಾಬಾ ಕಾ ಜನ್ ತೋ ಹೇನಾ ಜಿಸ್ಕೋ ಶಿವರಾತ್ರಿ ಭೀ ಕರತೆ ಹೇ.
ಬ್ರಹ್ಮಾರವರ ಮಾತನ್ನೇ ಬಿಟ್ಟು ಬಿಡಿ, ಶಿವಬಾಬರವ್ರದ್ದು ಜನ್ಮ ಅಂತೂ ಇದೆ ಅಲ್ವಾ, ಅದಕ್ಕೇ ಶಿವರಾತ್ರಿ ಅಂತ ಹೇಳಾಗ್ತದೆ. ಬಾಪ್ ಸಂಜಾತೆ ಹೇ ಮೇರಾ ಜನ್ ದಿವ್ಯ ಔರ್ ಅಲೌಕಿಕ ಹೇ. ಬಾಬ ತಿಳಿಸ್ಕೊಡ್ತಾರೆ, ಮಕ್ಕಳೇ ನನ್ನ ಜನ್ಮ ದಿವ್ಯ ಮತ್ತು ಅಲೌಕಿಕವಾಗಿರುವಂಥದ್ದಾಗಿದೆ. ಪ್ರಾಕೃತಿಕ ಮನುಷ್ಯೋ ಸದೃಶ್ ಜನ್ಮ ನಹಿ ಮಿಲ್ತಾ ಹೇ, ಕ್ಯೂಂಕಿ ವಹ ಸಬ್ ಗರ್ಭ ಸೇ ಜನ್ಮ ಲೇತೆ ಹೇ, ಶರೀರಧಾರಿ ಬಂತೆ. ಸಾಮಾನ್ಯ ರೀತಿಯಲ್ಲಿ ಪ್ರಾಕೃತಿಕ ಮನುಷ್ಯರ ರೀತಿಯಲ್ಲಿ ನನ್ನ ಜನ್ಮ ಆಗೋದಿಲ್ಲ, ಯಾಕೆಂದರೆ ಅವರೆಲ್ಲ ಗರ್ಭದಿಂದ ಜನ್ಮವನ್ನು ಪಡಿತಾರೆ, ಶರೀರಧಾರಿಗಳಾಗ್ತಾರೆ. ಮೇ ತೋ ಗರ್ಭ ಮೇ ಪ್ರವೇಶ ನಹಿ ಕರ್ತಾ ಹೂ, ನಾನಂತೂ ಗರ್ಭದಲ್ಲಿ ಪ್ರವೇಶ ಮಾಡುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾ ನಾಲೇಜ್ ಸಿವಾಯೇ ಪರಂಪಿತ ಪರಮಾತ್ಮ ಜ್ಞಾನ ಸಾಗರಕ್ಕೆ ಅವ್ರ ಕೊಯ್ ದೇನ ಸಕೆ. ಈ ಜ್ಞಾನವನ್ನು ಜ್ಞಾನ ಸಾಗರ ಪರಂಪಿತ ಪರಮಾತ್ಮನ ಹೊರತು ಮತ್ತಾರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಸಾಗರ್ ಕೊಯ್ ಮನುಷ್ಯಕ್ಕೂ ನೀ ಕಾ ಜಾತ, ಯಾವುದೇ ಮನುಷ್ಯರಿಗೆ ಜ್ಞಾನ ಸಾಗರ ಅಂತ ಹೇಳಿಕ್ಕಾಗೋದಿಲ್ಲ. ಯಾ ಉಪಮಾ ಹೇ ಹಿ ನಿರಾಕಾರ್ ಕಿ, ಇದು ನಿರಾಕಾರ ತಂದೆಯದ್ದೇ ಮಹಿಮೆಯಾಗಿದೆ. ನಿರಾಕಾರ ಬಾಪ್ ಆತ್ಮವಂಕು ಪಡಾತೆ ಸಂಜಾತೆ. ನಿರಾಕಾರ ತಂದೆ ಆತ್ಮಗಳಿಗೆ ಈ ಶಿಕ್ಷಣವನ್ನು ಓದಿಸ್ತಾರೆ, ತಿಳಿಸ್ಕೊಡ್ತಾರೆ. ತುಂಬ ಬಚ್ಚೆ ಇಸ್ ರಾವಣ್ ಕೆ ರಾಜ್ಯ ಮೇ ಪಾಟ್ ಬಜಾತೆ ಬಜಾತೆ ದೇಹ ಅಭಿಮಾನಿ ಬನ್ ಪಡೆ ಹೋ. ನೀವು ಮಕ್ಕಳು ಈ ರಾವಣನ ರಾಜ್ಯದಲ್ಲಿ ಪಾತ್ರನ್ನು ಅಭಿನಯಿಸ್ತಾ ಅಭಿನಯಿಸ್ತಾ ದೇಹ ಅಭಿಮಾನಿಗಳಾಗ್ಬಿಟ್ಟಿದ್ದೀರಿ. ಆತ್ಮ ಸದ್ ಕುಚ್ ಕರ್ತಿ ಯಾ ಜ್ಞಾನ ಉಡ್ಗಯ ಹೇ, ಆತ್ಮನೇ ಎಲ್ಲವನ್ನ ಮಾಡುತ್ತದೆ. ಈ ಜ್ಞಾನ ಈಗ ಹಾರಿ ಹೋಗ್ಬಿಟ್ಟಿದೆ. ಯಾ ತೋ ಆರ್ಗನ್ಸ್ ಹೇನ ಮೇ ಆತ್ಮ ಹೂ, ಚಾಹೆ ಇನ್ಸೆ ಕರ್ಮ ಕರಾವು ಚಾಹೆ ನ ಕರಾವು. ಇವು ಕರ್ಮೇಂದ್ರಿಯಗಳಲ್ವಾ, ಆತ್ಮ ಹೇಳ್ತದೆ ಬೇಕೆಂದರೆ ನಾ ಈ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸುವೆ, ಇಲ್ಲವೆಂದರೆ ಬಿಟ್ಟು ಬಿಡುವೆ ಅಂತ. ನಿರಾಕಾರಿ ದುನಿಯಾ ಮೆತೋ ಶರೀರ ರಹಿತ್ ಬೇಟೆ ರಹತೆ, ನಿರಾಕಾರಿ ಪ್ರಪಂಚದಲ್ಲಿ ಶರೀರರಹಿತವಾಗಿ ಕುಳಿತಿರ್ತದೆ ಆತ್ಮ. ಅಭಿ ತುಮ್ ಅಪ್ನೇ ಘರ್ಕೋ ಭಿ ಜಾನ್ ಗಯೆ ಹೋ, ಓ ಲೋಕ್ ಫಿರ್ ಘರ್ಕೋ ಈಶ್ವರ್ ಮಾನ್ ಲೇತೆ. ಈಗ ನೀವು ತಮ್ಮ ಮನೆಯನ್ನು ಸಹ ತಿಳಿದುಕೊಂಡಿದ್ದೀರಿ, ಆದರೆ ಅವರು ಮನೆಯನ್ನೇ ಈಶ್ವರ ಅಂತ ತಿಳಿದುಕೊಂಡ್ಬಿಡ್ತಾರೆ. ಬ್ರಹ್ಮಜ್ಞಾನಿ ತತ್ವಜ್ಞಾನಿ ಹೇನ, ಯಾಕೆಂದರೆ ಅವರು ಬ್ರಹ್ಮಜ್ಞಾನಿ ತತ್ವಜ್ಞಾನಿಗಳಾಗಿದ್ದಾರಲ್ವ. ಕೇತೆ ಹೇ ಬ್ರಹ್ಮ ಮೇ ಲೀನ್ ಹೋ ಜಾಯಂಗೆ, ಅಗರ್ ಕಹೇ ಬ್ರಹ್ಮ ಮೇ ನಿವಾಸ್ ಕರೆಂಗೆ ತೋ ಈಶ್ವರ ಅಲಗ್ ಹೋ ಜಾಯೆ. ಹೇಳ್ತಾರೆ ನಾವು ಬ್ರಹ್ಮದಲ್ಲಿ ಹೋಗಿ ಲೀನ ಆಗ್ತೇವೆ ಅಂತ. ಒಂದು ವೇಳೆ ಬ್ರಹ್ಮದಲ್ಲಿ ನಿವಾಸ ಮಾಡ್ತೇವೆ ಅಂತ ಹೇಳಿದರೆ ಈಶ್ವರ ಬೇರೆ ಆದರೂ ತಾನೆ? ಯಾತೋ ಬ್ರಹ್ಮ ಕೋಯಿ ಈಶ್ವರ್ ಕದೇತೆ, ಆದರೆ ಅವರು ಬ್ರಹ್ಮನನ್ನೇ ಈಶ್ವರ ಅಂತ ಹೇಳ್ಬಿಡ್ತಾರೆ, ಬ್ರಹ್ಮ ತತ್ವವನ್ನೇ ಈಶ್ವರ ಅಂತ ಹೇಳ್ಬಿಡ್ತಾರೆ. ಯಾವೇ ಡ್ರಾಮಾ ಮೇ ನೂನ್ ಹೇ, ಬಾಪ್ ಕೋ ಭಿ ಭೂಲ್ ಜಾತೆ ಹೇ, ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ, ತಂದೆಯನ್ನೇ ಮರೆತು ಬಿಡ್ತಾರೆ. ಜೋ ಬಾಪ ವಿಶ್ವ ಕಾ ಮಾಲಿಕ್ ಬನಾತೆ ಉನ್ಕೋ ತೋ ಯಾದ್ ಕರ್ನ ಚಾಯೇನ, ಯಾವ ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅವರನ್ನು ನೆನಪು ಮಾಡಬೇಕಲ್ವ. ಕ್ಯೂಂಕಿ ವಹಿ ಸ್ವರ್ಗ ಬನಾನೆ ವಾಲ ಹೇ, ಯಾಕೆಂದರೆ ಅವರೇ ಸ್ವರ್ಗವನ್ನು ಸ್ಥಾಪನೆ ಮಾಡುವಂಥವರಾಗಿದ್ದಾರೆ. ಅಭಿ ತುಮ್ ಹೋ ಪುರುಷೋತ್ತಮ್ ಸಂಗಮಿಗಿ ಬ್ರಾಹ್ಮಣ್, ತುಮ್ ಉತ್ತಮ್ ಪುರುಷ್ ಪಂತೆ ಹೋ, ಈಗ ನೀವು ಪುರುಷೋತ್ತಮ ಸಂಗಮಿಗಿ ಬ್ರಾಹ್ಮಣರಾಗಿದ್ದೀರಿ, ಈಗ ನೀವು ಉತ್ತಮ ಪುರುಷರು ಆಗುತ್ತೀರಿ. ಕನಿಷ್ಠ ಪುರುಷ್ ಉತ್ತಮಕ್ಕೆ ಹಾಗೆ ಮಾತಾಡೇಕ್ತೆ, ಕನಿಷ್ಠ ಪುರುಷರು ಉತ್ತಮ ಪುರುಷರ ಮುಂದೆ ತಲೆ ಬಾಗ್ತಾರೆ. ದೇವತಾಂಕೆ ಮಂದಿರ್ ಮೇ ಜಾಕರ್ ಕಿತ್ನಿ ಮಹಿಮಾ ಗಾತೆ ಹೇ, ಅಭಿ ತುಮ್ ಜಾನ್ತೆಯೋ ಹಂಸೋ ದೇವತಾ ಬಂತೆ ಹೇ. ಯಾ ತೋ ಬಹುತ್ ಸಿಂಪಲ್ ಬಾತ್ ಹೇ, ದೇವತೆಗಳ ಮಂದಿರಗಳಿಗೆ ಹೋಗಿ ಅವ್ರದ್ದೆಷ್ಟೊಂದು ಮಹಿಮೆಯನ್ನು ಮಾಡ್ತಾರೆ, ಆದರೆ ನೀವು ತಿಳಿದುಕೊಂಡಿದ್ದೀರಿ ಈಗ ನಾವೇ ದೇವತೆಗಳಾಗುವಂಥವರಿದ್ದೇವೆ. ಎಷ್ಟು ಸಹಜವಾಗಿರುವಂಥ ಮಾತಿದಾಗಿದೆ. ವಿರಾಟ್ ರೂಪ್ಗೆ ಬ್ಯಾರೆ ಮೇ ಬಿ ಬತ್ಲಾಯ ಹೇ, ವಿರಾಟ್ ಚಕ್ರ ಹೇನ ಓತೋ ಸಿರ್ಫ್ ಗಾತೆ ಹೇ ಬ್ರಾಹ್ಮಣ್ ದೇವತಾ ಕ್ಷತ್ರಿ. ವಿರಾಟ ರೂಪದ ಚಿತ್ರದ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ಲಾಗಿದೆ. ವಿರಾಟ ಚಕ್ರ ಇದೆ ಅಲ್ವಾ, ಅವರು ಕೇವಲ ಗಾಯನ ಮಾಡ್ತಾರೆ, ಬ್ರಾಹ್ಮಣರು ದೇವತೆಗಳು ಕ್ಷತ್ರಿಯರು ವೈಶ್ಯ ಶೂದ್ರರು ಅಂಥೇಳಿ. ಲಕ್ಷ್ಮೀನಾರಾಯಣ್ ಆದಿಕೆ ಚಿತ್ರತೋ ಹೇನ ಬಾಪಾಕರ್ ಸಬ್ಕೋ ಕರೆಕ್ಟ್ ಕರ್ತೆ. ಈ ಲಕ್ಷ್ಮೀನಾರಾಯಣ ಚಿತ್ರನೂ ಸಹ ಇದೆ ಅಲ್ವಾ, ತಂದೆ ಬಂದು ಎಲ್ಲವನ್ನ ಸರಿ ಮಾಡ್ತಾರೆ.
तुमको भी करेक्ट कर रहे हैं, क्योंकि भक्ति मार्ग में जन्म जन्मांतर तुम जो कुछ करते आए हो वह है रांग, इसलिए तुम तमो प्रधान बने हो, ನಿಮ್ಮನ್ನು ಸರಿಯಾಗಿ ಮಾಡಲಾಗ್ತದೆ. ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದ ನೀವೆನ್ನೆಲ್ಲವನ್ನು ಮಾಡ್ತಾ ಬಂದ್ರಿ, ಅದೆಲ್ಲ ತಪ್ಪೇ ಆಗಿತ್ತು. ಆದ್ದರಿಂದ ನೀವು ತಮೋ ಪ್ರಧಾನರು ಆಗಿಬಿಟ್ರಿ. ಅಭಿ ಹೇ ಹಿ ಅನ್ರೈಟಿಯಸ್ ವರ್ಡ್ ಇಸ್ಮೇ ದುಃಖ ಹಿ ದುಃಖ ಹೇ ಕ್ಯೂಂಕಿ ರಾವಣ ಕಾ ರಾಜ್ಯ ಹೇ ಪಾಪ ಆಕರ್ ಸಬ್ಕೋ ಕರೆಕ್ಟ್ ಕರ್ತೆ ಹೇ ತುಮಕೋ ಭಿ ಕರೆಕ್ಟ್ ಕರ್ತೆ ಹೇ तुमको भी करेक्ट कर रहे हैं, क्योंकि भक्ति मार्ग में जन्म जन्मांतर तुम जो कुछ करते आए हो वह है रांग, इसलिए तुम तमो प्रधान बने हो. ನಿಮ್ಮನ್ನು ಸರಿಯಾಗಿ ಮಾಡಲಾಗ್ತದೆ, ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದ ನೀವೇನೆಲ್ಲವನ್ನು ಮಾಡ್ತಾ ಬಂದಿದ್ದೀರಿ, ಅದೆಲ್ಲ ತಪ್ಪಾಗಿದೆ. ಆದ್ದರಿಂದ ನೀವು ತಮೋ ಪ್ರಧಾನರಾಗಿದ್ದೀರಿ. ಅಬಿ ಹೇ ಹಿ ಅನ್ರೈಟಿಯಸ್ ವರ್ಡ್ ಇಸ್ಮೇ ದುಃಖ ಹಿ ದುಃಖ ಹೇ ಕ್ಯೂಂಕಿ ರಾವಣ ಕಾ ರಾಜ್ಯ ಹೇ ಸಬ್ ವಿಕಾರಿ ಹೇ. ಈಗ ಇರುವುದೇ ಅಸತ್ಯ ಪ್ರಪಂಚ, ಇದರಲ್ಲಿ ದುಃಖವೇ ದುಃಖ ಇದೆ. ಯಾಕೆಂದರೆ ಇದು ರಾವಣ ರಾಜ್ಯ ಆಗಿದೆ, ಎಲ್ಲರೂ ವಿಕಾರಿಗಳಾಗಿದ್ದಾರೆ. ರಾವಣ ಕಾ ರಾಜ್ಯ ಹೇ ಅನ್ರೈಟಿಯಸ್, ರಾಮ್ ಕಾ ರಾಜ್ಯ ಹೇ ರೈಟಿಯಸ್. ಹೇ ಹೇ ಕಲಿಯುಗ್ ವಹ ಹೇ ಸತ್ಯುಗ್, ರಾವಣರ ರಾಜ್ಯ ಅಸತ್ಯ, ರಾಮ ರಾಜ್ಯ ಸತ್ಯವಾಗಿದೆ. ಇದು ಕಲಿಯುಗ, ಅದು ಸತ್ಯಯುಗವಾಗಿದೆ. ಹೇ ತೋ ಸಮಜ್ ಕಿ ಬಾತ್ ಹೇ ನಾ, ಇದಂತೂ ತಿಳಿದುಕೊಳ್ಳುವಂಥ ಮಾತಾಗಿದೆ ಅಲ್ವಾ. ಇನ್ಕೋ ಶಾಸ್ತ್ರ ಉಟಾತೆ ಕಭಿ ದೇಖಾ ಹೇ ಕ್ಯಾ, ಅಪ್ನಾ ಭಿ ನಾಲೆಜ್ ದಿಯಾ ರಚನಾ ಕಿ ಭಿ ಸಂಜಾನಿದಿ. ಈ ಶಿವತಂದೆ ಎಂದಾದರೂ ಶಾಸ್ತ್ರಗಳನ್ನು ಹಿಡಿದಿರುವುದನ್ನು ನೋಡಿದ್ದೀರಾ? ಅವರು ತಮ್ಮ ಜ್ಞಾನವನ್ನು ಕೊಡುತ್ತಾರೆ ಮತ್ತು ರಚನೆಯ ತಿಳುವಳಿಕೆಯನ್ನು ತಿಳಿಸುತ್ತಾರೆ. ಶಾಸ್ತ್ರ ಬುದ್ಧಿ ಮೇ ಉನೋಂಕೆ ಹೋತೆ ಜೋ ಪಡ್ಕರ್ ಔರೋಂಕೋ ಸುನಾತೆ. ಯಾರು ಶಾಸ್ತ್ರಗಳನ್ನು ಓದಿರುತ್ತಾರೆ ಅವರು ಆ ಶಾಸ್ತ್ರದ ಮಾತುಗಳನ್ನು ಅನ್ಯರಿಗೆ ತಿಳಿಸಿಕೊಡುತ್ತಾರೆ. ತೋ ಸಬ್ಕಾ ಸುಖದಾತ ಏಕ್ ಶಿವಬಾಬಾ ಹೇ, ಅಂದಮೇಲೆ ಎಲ್ಲರಿಗೂ ಸುಖವನ್ನು ಕೊಡುವಂಥ ಸುಖದಾತ ಒಬ್ಬ ಶಿವ ತಂದೆ ಆಗಿದ್ದಾರೆ. ವಹಿ ಊಂಚತೆ ಊಂಚ ಬಾಪ್ ಹೇ ಉನ್ಕೋ ಪರಂಪಿತಾ ಪರಮಾತ್ಮ ಕಹಾ ಜಾತಾ ಹೇ. ಅವರಿಗಿನೇ ಶ್ರೇಷ್ಠಾತಿ ಶ್ರೇಷ್ಠ ಪರಮಪಿತ ಪರಮಾತ್ಮ ಅಂತ ಹೇಳಲಾಗ್ತದೆ. ಭೇದ್ ಕಾ ಬಾಪ್ ಜರೂರ್ ಭೇದ್ ಕಾ ವರ್ಷಾ ದೇತೆ ಹೇ, ಬೇಹದ್ದಿನ ತಂದೆ ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನು ಕೊಡ್ತಾರೆ. ಪಾಂಚ್ ಹಜಾರ್ ವರ್ಷ ಪಹಲೆ ತುಮ್ ಸ್ವರ್ಗವಾಸಿ ತೆ ಅಬ್ ನರಕವಾಸಿ ಹೋ, 5000 ವರ್ಷದ ಮೊದಲು ನೀವು ಸ್ವರ್ಗವಾಸಿಗಳು ಆಗಿದ್ದೀರಿ, ಈಗ ನರಕವಾಸಿಗಳಾಗಿದ್ದೀರಿ. ಇಸ್ ರಾವಣ ರಾಜ್ಯ ಮೇ ಭಿ ರಾಜಾಯೇ ಮಹಾರಾಜಾಯೇ ಹೋತೆ. ಈ ರಾವಣ ರಾಜ್ಯದಲ್ಲೂ ಸಹ ರಾಜರುಗಳು ಮಹಾರಾಜರುಗಳು ಇರ್ತಾರೆ. ಯ ಬಹುತ್ ಸಾಹುಕಾರ್ ವಹ ಕಮ್ ಸಾಹುಕಾರ್, ಆ ಸತ್ಯಯುಗದ ರಾಜರು ಬಹಳ ಸಾಹುಕಾರರು, ಇವರು ಕಡಿಮೆ ಸಾಹುಕಾರರಾಗಿರ್ತಾರೆ. ಉನ್ಕೋ ಕೋಯಿ ಸೂರ್ಯವಂಶಿ ಚಂದ್ರವಂಶಿನೇ ಕಹೆಂಗೆ, ಇನ್ಮೇ ಸಾಹುಕಾರ್ ಕೋ ಮಹಾರಾಜ ಕಾ ಲಕಬ್ ಮಿಲ್ ಜಾತಾ ಹೇ. ಇನ್ಮೇ ಸಾಹುಕಾರ್ ಕೋ ಮಹಾರಾಜ ಕಾ ಲಕಬ್ ಮಿಲ್ತಾ ಹೇ, ಕಮ್ ಸಾಹುಕಾರ್ ಕೋ ರಾಜ ಕಾ. ಈ ರಾಜರುಗಳಲ್ಲೂ ಸಹ ಯಾರು ಬಹಳಷ್ಟು ಸಾಹುಕಾರರಿರ್ತಾರೆ ಅವರಿಗೆ ಮಹಾರಾಜ ಅನ್ನುವಂಥ ಬಿರುದು ಸಿಗ್ತದೆ. ಅದರಲ್ಲಿ ಕಡಿಮೆ ಸಾಹುಕಾರರಿದ್ದರೆ ರಾಜ ಅಂಥೇಳಿ. ಅಭಿತೋ ಹೈ ಹಿ ಪ್ರಜಾಕ ಪ್ರಜಾಪರ್ ರಾಜ್ಯ, ಧನಿ ದೋರಿ ಕೊಯಿ ಹೇ ನಹಿ. ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಇದೆ, ಧನಿ ದೋಣಿ ಯಾರೂ ಇಲ್ಲ ಅಂತ ಹೇಳ್ತಾರೆ ಬಾಬು. ರಾಜ ಕೋ ಪ್ರಜಾ ಅನ್ನದಾತ ಸಮಸ್ಥಿತಿ, ಅಭಿತೋ ಅಭಿ ಗಯೇ ಬಾಕಿ ಪ್ರಜಾ ಕಾ ದೇಖೋ ಕ್ಯಾ ಹಾಲ್ ಹೇ. ಪ್ರಜೆಗಳು ರಾಜನನ್ನು ಅನ್ನದಾತ ಅಂತ ತಿಳ್ಕೊಳ್ತಾ ಇದ್ರು, ಈಗಂತೂ ಅವರು ಹೋಗ್ಬಿಟ್ಟಿದ್ದಾರೆ. ಬಾಕಿ ಪ್ರಜೆಗಳದ್ದು ನೋಡಿ ಏನಾಗಿದೆ, ಲಡತೆ ಜಗಡತೆ ಲಡಾಯಿ ಜಗಡ ಆದಿ ಕಿತ್ತನಾ ಹೇ, ಜಗಳ ಕಲಹ ಎಷ್ಟೊಂದಿದೆ. ಅಭಿ ತುಮಾರಿ ಬುದ್ಧಿ ಮೇ ಆದಿ ಸೆ ಅಂತ ತಕ್ ಸಾರಿ ನಾಲೆಜ್ ಹೇ, ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಆದಿಯಿಂದ ಅಂತ್ಯದವರೆಗಿನ ಎಲ್ಲ ಜ್ಞಾನ ಇದೆ. ರಚಯಿತಾ ಬಾಪ್ ಅಬ್ ಪ್ರಾಕ್ಟಿಕಲ್ ಮೇ ಹೇ,
ಜಿಸ್ಕಿ ಫಿರ್ ಭಕ್ತಿ ಮಾರ್ಗ ಮೇ ಕಹಾನಿ ಬನೇಗಿ. ರಚಯಿತ ತಂದೆ ಈಗ ಪ್ರತ್ಯಕ್ಷದಲ್ಲಿ ಇದ್ದಾರೆ, ಅವರದ್ದೇ ಮಹಿಮೆ ಭಕ್ತಿ ಮಾರ್ಗದಲ್ಲಿ ಚರಿತ್ರೆ ರೂಪದಲ್ಲಿ ಮಾಡಲ್ಪಡ್ತದೆ, ರಚಿಸಲ್ಪಡ್ತದೆ. ಅಭಿ ತುಮ್ ಭೀ ಪ್ರಾಕ್ಟಿಕಲ್ ಮೇ ಹೋ, ಆದ ಕಲ್ಪ ತುಮ್ ರಾಜಿ ಕರೆಂಗೆ ಫಿರ್ ಬಾದ್ ಮೇ ಕಹಾನಿ ಹೋ ಜಾಯೇಗಿ. ಅದೇ ರೀತಿ ತಾವು ಸಹ ಈಗ ಪ್ರತ್ಯಕ್ಷದಲ್ಲಿದ್ದೀರಿ, ಅರ್ಧ ಕಲ್ಪ ರಾಜ್ಯವನ್ನು ಮಾಡುತ್ತೀರಿ, ನಂತರ ನಿಮ್ಮದು ಚರಿತ್ರೆ ಆಗ್ತದೆ. ಚಿತ್ರತೋ ರಹತೆ ಹೇ ಕೋಯ್ ಸೆ ಪೂಚೋ ಯಾ ಕಬ್ ರಾಜ ಕರ್ತೇತೆ ತೋ ಲಾಖೋ ವರ್ಷ ಕಾದೇತೆ. ಚಿತ್ರಗಳಂತೂ ಇದ್ದಾವೆ, ಯಾರನ್ನಾದರೂ ಈ ಪ್ರಶ್ನೆಯನ್ನು ಕೇಳಿ ಇವರು ಯಾವಾಗ ರಾಜ್ಯ ಮಾಡ್ತಾಯಿದ್ರು ಅಂತ, ಅವಾಗ ಲಕ್ಷಾಂತರ ವರ್ಷ ಅಂತ ಹೇಳಿಬಿಡ್ತಾರೆ. ಸನ್ಯಾಸಿ ಹೇ ನಿವೃತ್ತಿ ಮಾರ್ಗವಾಲೆ ತುಮ್ ಹೋ ಪವಿತ್ರ ಗೃಹಸ್ಥ ಆಶ್ರಮವಾಲೆ. ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರು, ನೀವು ಪವಿತ್ರ ಗೃಹಸ್ಥ ಆಶ್ರಮದವರಾಗಿದ್ದೀರಿ. ಫಿರ್ ಅಪವಿತ್ರ ಗೃಹಸ್ಥ ಆಶ್ರಮ ಹೋ ಜಾನಾ ಹೇ, ನಂತರ ಅಪವಿತ್ರ ಗೃಹಸ್ಥ ಆಶ್ರಮ ಆಗಿಬಿಡುತ್ತದೆ. ಸ್ವರ್ಗಕ್ಕೆ ಸುಖಂಕೋ ಕೊಯಿ ಜಾಂತಾ ನಹಿ, ಸ್ವರ್ಗದ ಸುಖವನ್ನು ಯಾರೂ ತಿಳ್ಕೊಂಡಿಲ್ಲ. ನಿವೃತ್ತಿ ಮಾರ್ಗವಲ್ಲೆತೋ ಕಭಿ ಪ್ರವೃತ್ತಿ ಮಾರ್ಗ ಸಿಕ್ಲಾನಾಸಕ್ಕೆ, ನಿವೃತ್ತಿ ಮಾರ್ಗದವರು ಎಂದು ಪ್ರವೃತ್ತಿ ಮಾರ್ಗವನ್ನು ಕಲಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ತೋ ಜಂಗಲ್ ಮೇ ರಹತೇತೆ ಉನ್ಮೆ ತಾಕತ್ತಿ, ಮೊದಲಂತೂ ಕಾಡಿನಲ್ಲಿ ವಾಸ ಮಾಡ್ತಾಯಿದ್ರು, ಅವರಲ್ಲಿ ಎಷ್ಟೊಂದು ಶಕ್ತಿ ಇತ್ತು. ಜಂಗಲ್ ಮೇ ಹಿ ಉನೋಂಕೋ ಭೋಜನ್ ಪೌಂಚಾತೇತೆ ಅಭಿ ವ ತಾಕತ್ ಹಿ ನಹಿ ರಹಿ, ಕಾಡಿನಲ್ಲಿ ಅವರಿಗೆ ಆಹಾರವನ್ನು ತಲುಪಿಸಲಾಗ್ತಾ ಇತ್ತು, ಈಗ ಅವರಲ್ಲಿ ಆ ಶಕ್ತಿ ಉಳಿದಿಲ್ಲ ಅಂತ ಹೇಳ್ತಾರೆ ಬಾಬಾ. ಜೈಸೆ ತುಮಾರೆ ಮೇ ಬಿ ವಹ ರಾಜ್ಯ ಕರ್ನೆ ಕಿ ತಾಕತ್ ಥಿ ಅಭಿ ಕಹಾ ಹೇ, ಹೋತೋ ವಹಿ ನಾ ಅಭಿ ವಹ ತಾಕತ್ ನಹಿ ರಹಿ. ಯಾವ ರೀತಿ ನಿಮ್ಮಲ್ಲೂ ಸಹ ರಾಜ್ಯ ಮಾಡುವಂತಹ ಶಕ್ತಿ ಇತ್ತು, ಆದರೆ ಈಗ ಅದೆಲ್ಲಿದೆ? ನೀವಂತೂ ಅದೇ ಆತ್ಮರಾಗಿದ್ದೀರಿ, ಆದರೆ ಆ ಶಕ್ತಿ ಈಗ ಉಳಿದಿಲ್ಲ. ಭಾರತವಾಸಿಯೋಂಕ ಭಾರತವಾಸಿಯೋಂಕ ಅಸುಲ್ ಜೋ ಧರ್ಮತ ವಹ ಅಭಿ ನಹಿ ಹೇ, ಭಾರತವಾಸಿಗಳ ಮೂಲತಃ ಯಾವ ಧರ್ಮ ಇತ್ತೋ ಅದು ಈಗ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅಧರ್ಮ ಹೋಗಯ ಹೇ ಬಾಪ್ ಕಹತೆ ಹೇ ಮೇ ಆಕರ್ ಧರ್ಮ ಕಿ ಸ್ಥಾಪನಾ ಅಧರ್ಮ ಕಾ ವಿನಾಶ್ ಕರ್ತಾ ಹೂ, ಈಗ ಅಧರ್ಮ ಆಗ್ಬಿಟ್ಟಿದೆ. ಬಾಬಾ ಹೇಳ್ತಾರೆ ನಾನು ಬಂದು ಧರ್ಮದ ಸ್ಥಾಪನೆಯನ್ನು ಮತ್ತು ಅಧರ್ಮದ ವಿನಾಶವನ್ನು ಮಾಡುತ್ತೇನೆ. ಅಧರ್ಮಿಯೋಂಕೋ ಧರ್ಮ ಮೇ ಲೇ ಆತಾ ಹೂ, ಅಧರ್ಮಿಗಳನ್ನು ಧರ್ಮದಲ್ಲಿ ಕರೆತರುತ್ತೇನೆ. ಬಾಕಿ ಜೋ ಬಚ್ತೆ ಹೇ ಬಾಕಿ ಜೋ ಬಚ್ತೆ ಹೇ ವ ವಿನಾಶ ಹೋ ಜಾತೆ ಬಾಕಿ ಜೋ ಬಚ್ತೆ ಹೇ ವ ವಿನಾಶ ಹೋ ಜಾಯಂಗೆ, ಬಾಕಿ ಯಾರು ಉಳಿತಾರೆ ಅವರು ವಿನಾಶವಾಗುತ್ತಾರೆ. ಫಿರ್ ಭಿ ಬಾಪ್ ಬಚ್ಚೋಂಕೋ ಸಮಜಾತೆ ಹೇ ಕಿ ಸಬ್ಕೋ ಬಾಪ್ ಕಾ ಪರಿಚಯ ದೋ, ಆದರೂ ಸಹ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳೇ ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಿ. ಬಾಪ್ ಕೋ ಹಿ ದುಃಖರ್ತ ಸುಖಕರ್ತ ಕಹ ಜಾತಾ ಹೇ, ತಂದೆಗೇನೆ ದುಃಖಾರ್ಥ ಸುಖಕರ್ತ ಅಂತ ಗಾಯನ ಮಾಡಲಾಗ್ತದೆ. ಜಬ್ ಬಹುತ್ ದುಃಖಿ ಹೋತೆ ಹೇ ತಭಿ ಬಾಪ್ ಆಕರ್ ಸುಖಿ ಬನಾತೆ ಹೇ, ಯಾವಾಗ ಬಹಳಷ್ಟು ದುಃಖಿಗಳಾಗ್ತಾರೆ ಆಗ ತಂದೆ ಬಂದು ಸುಖಿಗಳನ್ನಾಗಿ ಮಾಡುತ್ತಾರೆ. ಯಭಿ ಅನಾದಿ ಬನಾ ಬನಾಯ ಖೇಲೆ, ಇದು ಅನಾದಿಯಾಗಿ ಮಾಡಿ ಮಾಡಲ್ಪಟ್ಟಿರುವಂಥ ಆಟವಾಗಿದೆ. ಅಚ್ಛಾ ಮೀಠೆ ಮೀಠೆ ಸಿಕ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಕ ಯಾದ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್. ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ, ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಕ್ಕೂ ಯಾದ ಪ್ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ ನಮಸ್ತೆ ನಮಸ್ತೆ. धारणा के लिए मुख्य सार, इस पुरुषोत्तम संगम युग पर उत्तम पुरुष बनने के लिए आत्माभिमानी बनने का पुरुषार्थ करना है.
ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇ ಪಾಯಿಂಟ್ ಆಗಿದೆ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಉತ್ತಮ ಪುರುಷರಾಗಲಿಕ್ಕೋಸ್ಕರ ಆತ್ಮಾಭಿಮಾನಿಗಳಾಗುವಂಥ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಸತ್ ಬಾಪ್ ಮಿಲಾ ಹೇ ತೋ ಕೋಯಿ ವಿ ಅಸತ್ಯ ಅನ್ರೈಟಿಯಸ್ ಕಾಮ್ ನಹೀ ಕರ್ನಾ ಹೇ. ಸತ್ಯ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಯಾವುದೇ ಅಸತ್ಯ ಅಥವಾ ಅಯಥಾರ್ಥವಾದ ಕೆಲಸವನ್ನು ಮಾಡಬಾರದು. ದೂಸರ ಪಾಯಿಂಟ್, ಮಾಯಾಕೆ ತುಫಾನೋ ಸೇ ಡರ್ನಾ ನಹಿ ಹೇ. ಸದಾ ಯಾದ ರಹೇ ಸತ್ ಕಿ ನಯ್ಯ ಹಿಲೇಗಿ ಡುಲೇಗಿ ಲೇಕಿನ್ ಡೂಬೇಗಿ ನಹಿ. ಮಾಯೆ ಬಿರುಗಾಳಿಗಳಿಂದ ಎಂದೂ ಭಯಭೀತರಾಗಬೇಡಿ. ಸದಾ ನೆನಪಿರಲಿ, ಸತ್ಯದ ದೋಣಿ ಅಲುಗಾಡುತ್ತದೆ ಆದರೆ ಮುಳುಗುವುದಿಲ್ಲ. ಸದ್ಗುರುಕ್ಕೆ ಬಚ್ಚೆ ಸದ್ಗುರು ಬನ್ ಸಬ್ಕಿ ನಯ್ಯ ಪಾರ್ ಲಗಾನಿ. ಸದ್ಗುರುವಿನ ಮಕ್ಕಳು ಸದ್ಗುರುಗಳಾಗಿ ಎಲ್ಲರ ಜೀವನದ ದೋಣಿಯನ್ನು ಪಾರು ಮಾಡಬೇಕಾಗಿದೆ. ವರದಾನ್, ಸಹಜೋಗ್ಕಿ ಸಾಧನಾ ದ್ವಾರ ಸಾಧನೋಂಪರ್ ವಿಜಯ್ ಪ್ರಾಪ್ತ ಕರ್ನೆ ವಾಲೆ ಪ್ರಯೋಗಿ ಆತ್ಮಭವ್. ವರದಾನ್, ಸಹಜೋಗ್ಕಿ ಸಾಧನಾ ದ್ವಾರ ಸಾಧನೋಂಪರ್ ವಿಜಯ್ ಪ್ರಾಪ್ತ ಕರ್ನೆ ವಾಲೆ ಪ್ರಯೋಗಿ ಆತ್ಮಭವ್ ವರದಾನ ಆಗಿದೆ. ಸಹಜ ಯೋಗದ ಸಾಧನೆಯ ಮೂಲಕ ಸಾಧನೆಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ರಯೋಗಿ ಆತ್ಮಭವ. ವರದಾನ್, ಸಹಜ ಯೋಗಕ್ಕೆ ಸಾಧನಾ ದ್ವಾರ ಸಾಧನೋಂಪರ್ ವಿಜಯ ಪ್ರಾಪ್ತ ಕರ್ನೆ ವಾಲೆ ಪ್ರಯೋಗಿ ಆತ್ಮಭವ. ವರದಾನ ಆಗಿದೆ. ಸಹಜ ಯೋಗದ ಸಾಧನೆಯ ಮುಖಾಂತರ ಸಾಧನೆಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಪ್ರಯೋಗಿ ಆತ್ಮಭವ. ವಿವರಣೆ, ಸಾಧನೋಂಕೆ ಹೋತೆ ಸಾಧನೋಂಕೋ ಪ್ರಯೋಗ ಮೇಲಾತೆ ಯೋಗಕ್ಕೆ ಸ್ಥಿತಿ ಡಗ್ಮಗ್ ನಾಹು. ಸಾಧನಗಳಿರ್ತಾ ಇದ್ರು, ಸಾಧನಗಳನ್ನು ಪ್ರಯೋಗದಲ್ಲಿ ತರ್ತಾ ಇದ್ರು, ನಿಮ್ಮ ಸ್ಥಿತಿ ಮೇಲೆ ಕೆಳಗೆ ಆಗಬಾರ್ದು. ಯೋಗಿ ಬನ್ ಪ್ರಯೋಗ ಕರ್ನ ಇಸ್ಕೋ ಕತೆ ಹೇ ನ್ಯಾರ. ಯೋಗಿಗಳಾಗಿ ಸಾಧನಗಳನ್ನು ಪ್ರಯೋಗದಲ್ಲಿ ತರೋದು, ಇದಕ್ಕೆ ನ್ಯಾರ ಅಂತ ಹೇಳಲಾಗ್ತದೆ. ಹೊತ್ತೆಯೇ ನಿಮಿತ್ತ ಮಾತ್ ಅನಾಸಕ್ತ ರೂಪಿಸಿ ಪ್ರಯೋಗರು. ಅವು ಸಾಧನಗಳಿರ್ತಾ ಇದ್ರು ನಿಮಿತ್ತ ಮಾತ್ರಕ್ಕೆ ಅನಾಸಕ್ತ ರೂಪದಿಂದ ಅವುಗಳನ್ನು ಪ್ರಯೋಗ ಮಾಡಿ. ಅಗರ್ ಇಚ್ಛಾ ಹೋಗಿ ತೋ ವಹ ಇಚ್ಛಾ ಅಚ್ಛಾ ಬನ್ನಿ ನಹಿ ದೇಂಗಿ. ಒಂದೊಮ್ಮೆ ಇಚ್ಛೆ ಇದ್ದರೆ ಆ ಇಚ್ಛೆ ಒಳ್ಳೆಯವರಾಗಲಿಕ್ಕೆ ಬಿಡುವುದಿಲ್ಲ. ಮೆಹನತ್ ಕರ್ನೆ ಮೇ ಹಿ ಸಮಯ ಬೀತ್ ಜಾಯೇಗ. ಉಸ್ ಸಮಯ ಆಪ್ ಸಾಧನಾ ಮೇ ರಹನೆ ಕಾ ಪ್ರಯತ್ನ ಕರೆಂಗೆ ಅವ್ರ ಸಾಧನಾ ಅಪ್ನಿ ತರಫ್ ಆಕರ್ಷಿತ್ ಕರೆಂಗೆ. ಪರಿಶ್ರಮ ಮಾಡುವುದರಲ್ಲೇ ಪರಿಶ್ರಮ ಪಡುವುದರಲ್ಲೇ ಸಮಯ ಕಳೆದು ಹೋಗ್ಬಿಡ್ತದೆ. ಆ ಸಮಯದಲ್ಲಿ ತಾವು ಸಾಧನೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ಸಾಧನೆಗಳು ನಿಮ್ಮನ್ನು ತಮ್ಮ ಕಡೆ ಆಕರ್ಷಿತ ಮಾಡ್ತಾ ಇರ್ತವೆ. ಇಸ್ಲೇ ಪ್ರಯೋಗಿ ಆತ್ಮಬಂದ್ ಸಹಜ ಯೋಗಕ್ಕೆ ಸಾಧನಾ ದ್ವಾರ ಸಾಧನೋಂಕೆ ಉಪರ್ ಅರ್ಥಾತ್ ಪ್ರಕೃತಿ ಪರ್ ವಿಜಯೀಬನು. ಆದ್ದರಿಂದ ಪ್ರಯೋಗಿ ಆತ್ಮಗಳಾಗಿ ಸಹಜ ಯೋಗದ ಸಾಧನೆಯ ಮುಖಾಂತರ ಸಾಧನಗಳ ಮೇಲೆ ಅರ್ಥಾತ್ ಪ್ರಕೃತಿಯ ಮೇಲೆ ವಿಜಯಿಗಳಾಗಿರಿ. ಸ್ಲೋಗನ್, ಸ್ವಯಂ ಸಂತುಷ್ಟ ರಹೋ ಸಬ್ಕೋ ಸಂತುಷ್ಟ ಕರ್ನಾ ಹಿ ಸಂತುಷ್ಟ ಮನಿ ಬನ್ನಾ. ಸ್ವಯಂ ಸಂತುಷ್ಟ ರಹ ಸಬ್ಕೋ ಸಂತುಷ್ಟ ಕರ್ನಾ ಹಿ ಸಂತುಷ್ಟ ಮನಿ ಬನ್ನಾ. ಸ್ವಯಂ ಸಂತುಷ್ಟರಾಗಿದ್ದು ಎಲ್ಲರನ್ನೂ ಸಂತುಷ್ಟ ಮಾಡುವುದೇ ಸಂತುಷ್ಟ ಮಣಿ ಆಗುವುದಾಗಿದೆ. ಓಂ ಶಾಂತಿ.
ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು 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 ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು ಕಾರಿರುಳ ಕತ್ತಲೆಯು ಕಾಲ್ಕಿತ್ತು ಓಡಿರಲು ಕಾರಿರುಳ ಕತ್ತಲೆಯು ಕಾಲ್ಕಿತ್ತು ಓಡಿರಲು ಶಿವ ಬಾಬಾ ನಿನ್ನಿಂದ ಬೆಳಗಾಯಿತು ಬೆಳಗಾಯಿತು ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು ಬೆಳಗಾಯಿತು ಶಾಂತಿಯ ತಂಗಾಳಿ ಪ್ರೀತಿಯ ಬಿಸಿಲು ಆತ್ಮನ ತೋಟದಲ್ಲಿ ಬೀಸುತ್ತಿರಲು ಆತ್ಮನ ತೋಟದಲ್ಲಿ ಬೀಸುತ್ತಿರಲು ಎಂಥ ಸುಂದರ ಸ್ಪರ್ಶ ಮರೆಯಲಾರದ ಹರ್ಷ ಎಂಥ ಸುಂದರ ಸ್ಪರ್ಶ ಮರೆಯಲಾರದ ಹರ್ಷ ವರುಷಗಳ ಕಷ್ಟಗಳು ದೂರವಾದವು ವರುಷಗಳ ಕಷ್ಟಗಳು ದೂರವಾದವು ದೂರವಾದವು ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳ
ಹರನೆ ಸದ್ಗುರುವೆ, ಓ ಹರನೆ ನಿಜ ಗುರುವೆ, ಓ ಶಿವನೆ ಸದ್ಗುರುವೆ, ಓ ಹರನೆ ನಿಜ ಗುರುವೆ, ಸತ್ಯ ಶಿಕ್ಷಕನೇ ನಾಮುದನ್ಯ, ಸತ್ಯ ಶಿಕ್ಷಕನೇ ನಾಮುದನ್ಯ. ಜ್ಞಾನ ಸೂರ್ಯೋದಯ ಸತ್ಯ ಸೂರ್ಯೋದಯ, ಜ್ಞಾನ ಸೂರ್ಯೋದಯ ಸತ್ಯ ಸೂರ್ಯೋದಯ, ತರುವುದು ಯಮಗೆ ಕೋಟಿ ಪುಣ್ಯ, ತರುವುದು ಯಮಗೆ ಕೋಟಿ ಪುಣ್ಯ. ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು, ಸಾಕಾರದಲ್ಲಿ ಬಂದೆ. ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ, ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ, ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ. ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ. ಕೈಲಾಸದಲ್ಲಿ ನೀನು ಬಂದೆ, ಅಬು ಕೈಲಾಸದಲ್ಲಿ ನೀನು ಬಂದೆ, ಅಮರ ಕಥೆಯನ್ನು ನೀನು ನನಗಾಗಿ ತಂದೆ, ಅಮರ ಕಥೆಯನ್ನು ನೀನು ನನಗಾಗಿ ತಂದೆ. ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ, ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ, ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ, ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ. ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ. ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ, ಜ್ಞಾನ ಮುರಳಿಯ
ಅಶೋಕದ ವನದಲ್ಲಿ ಶಿವರಾಮ ನೀ ಬಂದೆ, ಅಶೋಕವನಕ್ಕೆನ್ನ ಕೈ ಹಿಡಿದು ಕರೆ ತಂದೆ, ಅಶೋಕವನಕ್ಕೆನ್ನ ಕೈ ಹಿಡಿದು ಕರೆ ತಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ. ಶಿವರಾಮ ನೀನಾದೆ ಆತ್ಮ ಸೀತೆ ನಾನಾದೆ, ಶಿವರಾಮ ನೀನಾದೆ ಆತ್ಮ ಸೀತೆ ನಾನಾದೆ, ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ, ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ, ಸಕಲ ಆತ್ಮರಿಗೆಲ್ಲ ಅಕಳಂಕ ಗುರುವಾದೆ, ಸಕಲ ಆತ್ಮರಿಗೆಲ್ಲ ಅಕಳಂಕ ಗುರುವಾದೆ, ಜ್ಞಾನ ಯೋಗದ ರಕ್ಷೆ ವಿಶ್ವಕ್ಕೆ ನೀಗೈದೆ, ಜ್ಞಾನ ಯೋಗದ ರಕ್ಷೆ ವಿಶ್ವಕ್ಕೆ ನೀಗೈದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ, ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ, ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ, ಸಾಕಾರದಲ್ಲಿ ಬಂದೆ, ಸಾಕಾರದಲ್ಲಿ ಬಂದೇ.